ಫ್ರೆಂಡ್ಸ್, ನಮಸ್ಕಾರ. ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ. ನೋಡಿ, ನಾನಿವತ್ತು ಉಲ್ಲನ್ನು ಉಪಯೋಗಿಸ್ಕೊಂಡು ಒಂದು ಸುಂದರವಾಗಿರುವಂತಹ ಗೆಜ್ಜೆ ವಸ್ತ್ರನ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಅದಕ್ಕೂ ಮುಂಚೆ, ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವೀಡಿಯೋನ ನೋಡ್ತಿರೋದು ಅಂತ ಆದರೆ, ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ. ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಸುಂದರವಾದ ಗೆಜ್ಜೆ ವಸ್ತ್ರ ಹೇಗೆ ಮಾಡೋದು ಅಂತ ನೋಡ್ಬಿಡೋಣವಾ. ನೋಡಿ, ನಾನಿಲ್ಲಿ ಫಸ್ಟು ವೈಟ್ ಕಲರ್ ಉಲ್ಲನ್ನು ತಗೋತಾ ಇದ್ದೀನಿ. ಹೀಗೆ ತೊಗೊಂಡ್ಬಿಟ್ಟು ಹೀಗೆ ಸುತ್ತಕೋತಾ ಇದ್ದೀನಿ. ನೋಡಿ, ಈ ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಇಲ್ಲಿದೆ. ಅಂದರೆ ಲೆಫ್ಟ್ ಹ್ಯಾಂಡಲ್ಲಿ ಹೀಗೆ ಇಟ್ಕೊಂಡಿದ್ದೀನಿ. ನೋಡಿ, ಎರಡು ರೌಂಡ್ ಹೀಗೆ ಸುತ್ತಿದ್ದೀನಿ. ಇದೇ ರೀತಿಯಾಗಿ ನಾನು ಒಟ್ಟು 8 ರೌಂಡನ್ನು ಸುತ್ತಕೋತಾ ಇದ್ದೀನಿ. ಇವಾಗ ನೋಡಿ, ಸುತ್ತಿ ಫುಲ್ ಆಗಿದೆ. ಇವಾಗ ಇಲ್ಲಿಗೆ ನಾನು ಈ ಸ್ಟಾರ್ಟಿಂಗ್ ಏನು ದಾರ ಇರತ್ತಲ್ಲ ಉಲ್ಲನ್ನು, ಅಲ್ಲಿಗೆ ತಂದುಬಿಟ್ಟು ಒಂದು ಎಕ್ಸ್ಟ್ರಾ ಇಷ್ಟುದ್ದ ದಾರ ಉಲ್ಲನ್ನು ಇಟ್ಕೊಂಡು ಹೀಗೆ ನಾಟನ್ನು ಹಾಕ್ಕೋತಾ ಇದ್ದೀನಿ. ಇವಾಗ ನಾಟ್ ಹಾಕಿ ಆದಮೇಲೆ ಈ ಉಲ್ಲನ್ನು ಎಕ್ಸ್ಟ್ರಾ ಇದೆಯಲ್ಲ, ಇದನ್ನು ಕಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ನೋಡಿ, ಯೆಲ್ಲೋ ಕಲರ್ ಉಲ್ಲನ್ ಏನಿದೆ ಇದನ್ನು ಇಷ್ಟುದ್ದ ಕಟ್ ಮಾಡ್ಕೋತಾ ಇದ್ದೀನಿ. ಕಟ್ ಮಾಡಿಬಿಟ್ಟು ನೋಡಿ, ಇಲ್ಲಿ ಹೀಗೆ ಸುತ್ಕೋಬೇಕು ಒಂದು 4 ರೌಂಡ್. ಈ ನಾಟ್ ಏನು ಬಂದಿರತ್ತೆ ಆ ನಾಟ್ ಮೇಲೆ ಸುತ್ಕೋಬೇಕು. ನಂತರ ಇದನ್ನು ನಾಟ್ ಹಾಕ್ಕೋಬೇಕು. ಎರಡು ನಾಟ್ ಟೈಟಾಗಿ ಹಾಕ್ಕೋಬೇಕು, ಇಲ್ಲಾಂದರೆ ಒಂದೇ ನಾಟ್ ಹಾಕ್ಬಿಟ್ರೆ ಉಲ್ಲನ್ ಸ್ವಲ್ಪ ಅಷ್ಟೊಂದು ಟೈಟಾಗಿ ಬರಲ್ವಲ್ಲ, ಹಾಗಾಗಿ ಬಿಚ್ಚೋಗ್ಬಿಡತ್ತೆ. ಇವಾಗ ನೋಡಿ, ಈ ಎಕ್ಸ್ಟ್ರಾ ಥ್ರೆಡ್ನ ಉಲ್ಲನ್ನು ಕಟ್ ಮಾಡ್ತಾ ಇದ್ದೀನಿ ಹೀಗೆ. ಇವಾಗ ನೆಕ್ಸ್ಟು ರೆಡ್ ಕಲರ್ ಉಲ್ಲನ್ನು ಇಷ್ಟುದ್ದ ತಗೋತಾ ಇದ್ದೀನಿ. ನೆಕ್ಸ್ಟ್ ನೋಡಿ, 1 ಇಂಚ್ ಗ್ಯಾಪಲ್ಲಿ ಮತ್ತೆ ಈ ಕಡೆ ಒಂದು ಇಷ್ಟು ಉದ್ದ ಬಿಟ್ಟುಬಿಟ್ಟು ಹೀಗೆ ಸುತ್ತಾ ಇದ್ದೀನಿ. ಅಂದರೆ ಉಲ್ಲನ್ ಒಂದ್ರ ಮೇಲೆ ಒಂದು ಬರಬಾರ್ದು, ಒಂದ್ರ ಪಕ್ಕ ಒಂದೊಂದು ಬಂದು ಹೀಗೆ ಸುತ್ತಕೊಂಡು ಹೋಗ್ಬೇಕು. ನೋಡಿ, ಇದಕ್ಕೂ ಹೀಗೆ ಸೇಮ್ ನಾಟನ್ನು ಹಾಕ್ತಾ ಇದ್ದೀನಿ. ಫಸ್ಟು ಎಲ್ಲೋ ಆಯಿತು, ಆಮೇಲೆ ರೆಡ್ಡು. ನೆಕ್ಸ್ಟು ಮತ್ತೆ ಎಲ್ಲೋ ತಗೋತಾ ಇದ್ದೀನಿ. ಮತ್ತೆ ನೋಡಿ, ಮತ್ತೆ 1 ಇಂಚ್ ಗ್ಯಾಪಲ್ಲಿ ಇದನ್ನು ಸುತ್ತಕೋತಾ ಇದ್ದೀನಿ ಹೀಗೆ. ನೋಡಿ, ಒಂದರ ಪಕ್ಕ ಒಂದು ಉಲ್ಲನ್ನು ಹೀಗೆ ಸುತ್ಕೋ ಬರಬೇಕು.
ನಂತರ ನಾಟನ್ನು ಹಾಕ್ಕೋಬೇಕು. ಫಸ್ಟು ಎಲ್ಲೋ, ರೆಡ್ ಮತ್ತು ಎಲ್ಲೋ ಆಯಿತು, ನೆಕ್ಸ್ಟು ರೆಡ್, ಇದೇ ರೀತಿ ಫುಲ್ ಈ ಸೈಡಲ್ಲಿ ಫುಲ್ ಇಲ್ಲಿಂದ ಇಲ್ಲಿವರೆಗೆ, ಮತ್ತು ಈ ಕಡೆಯೂ ಅಷ್ಟೆ. ಹೀಗೆ ಕಟ್ಕೊಂಡು ಬರ್ತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇವಾಗ ಎರಡು ಸೈಡ್ಗೂ ಆಗಿದೆ. ನೋಡಿ ಕಾಣಿಸ್ತಾ ಇದೆ ಅಲ್ವಾ? ಇವಾಗ ಇದನ್ನು ನಿಧಾನಕ್ಕೆ ಹೀಗೆ ಜಾರಿಸ್ಕೊಂಡು ತೆಗಿತಾ ಇದ್ದೀನಿ. ನೋಡಿ ರೆಡಿಯಾಗಿದೆ. ಇವಾಗ ನೋಡಿ ಹೀಗೆ ಹಿಡ್ಕೊಂಡು ಹೀಗೆ ಮಾಡಬೇಕು. ಅಂದರೆ ಉಲ್ಲನ್ನು ಏನಾದ್ರು ಹೀಗೆ ಅಂಟ್ಕೊಂಡಿರೋದಿದ್ದರೆ ಹೀಗೆ ನೀಟಾಗಿ ಬಿಡಿ ಬಿಡಿ ಆಗುತ್ತೆ. ಇವಾಗ ನೋಡಿ ಸುಂದರವಾದ ಉಲ್ಲನ್ ಗೆಜ್ಜೆ ವಸ್ತ್ರ ರೆಡಿಯಾಗಿದೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಫ್ರೆಂಡ್ಸ್. ದೇವರ ಫೋಟೋಕ್ಕೆಲ್ಲ ಹಾಕಿದರೆ ಸಖತ್ ಗ್ರ್ಯಾಂಡ್ ಲುಕ್ ಬರುತ್ತೆ. ಪರ್ಮನೆಂಟಾಗಿ ನಾವು ಇದನ್ನು ಹಾಕ್ಬೋದು. ಮಧ್ಯಕ್ಕೆ ಎಲ್ಲಾದರೂ ತೆಗೆದು ತೊಳೆದು ಸಹ ನಾವು ಹಾಕ್ಬೋದು. ಇದು ಕಲ್ಲರ್ ಏನು ಹೋಗಲ್ಲ. ನಾವು ಈ ಉಲ್ಲನ್ನೆಲ್ಲ ಕಲ್ಲರ್ ಹೋಗೋದು ಇಲ್ಲ. ಹಾಗಾಗಿ ನಾವು ಮಧ್ಯಕ್ಕೆ ತೊಳೆದು ಸಹ ಮತ್ತೆ ಫೋಟೋಕ್ಕೆ ಹಾಕ್ಬೋದು. ತುಂಬ ಸುಲಭವಾಗಿ ಮತ್ತೆ ನೋಡಿ ಈ ರೆಡ್ಡು ಮತ್ತು ಎಲ್ಲೋ ಉಲ್ಲನ್ ಏನಿದೆ ಸೇಮ್ ಅರಿಶಿನ ಕುಂಕುಮ ನಾವು ಏನು ಗೆಜ್ಜೆ ವಸ್ತ್ರಕ್ಕೆ ಹಚ್ತೀವಲ್ಲ ಅದೇ ರೀತಿ ಕಾಣಿಸ್ತಾ ಇದೆ ನೋಡಿ. ಇವತ್ತಿನ ಈ ಸುಲಭವಾಗಿ ಮಾಡುವಂತಹ ಗೆಜ್ಜೆ ವಸ್ತ್ರದ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ. ಇದರಿಂದ ಅವರಿಗೂ ಸಹ ಒಂದು ಸುಂದರವಾದ ಉಲ್ಲನ್ನಿಂದ ಮಾಡಿರುವಂತಹ ಗೆಜ್ಜೆ ವಸ್ತ್ರ ಮಾಡೋದಕ್ಕೆ ಆಗತ್ತೆ. ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್. Thank you for watching, friends.